ಈಗಷ್ಟೇ ಯಾರೆಲ್ಲ ವೀಕ್ಷಕರು ಟಿವಿಯನ್ನ ಆರಂಭ ಮಾಡಿದ್ರು ನೋಡೋಕೆ, ಈಗ ಅವ್ರಿಗೆ ಇರುವಂತ ಮಾಹಿತಿಯನ್ನ ಕೊಡ್ತಾ ಇದೀವಿ. 2000 ರೂಪಾಯಿ ನೋಟ್ ಬ್ಯಾನ್ ಅಕ್ಟೋಬರ್ 1ರಿಂದ. ದೇಶದ ಜನತೆಗೆ ಯಾವುದೇ ಗಾಬರಿ ಬೇಡ. May 23ರ ನಂತರ ನೋಟು ಬದಲಾವಣೆಗೆ ಅವಕಾಶ ಇದೆ. September 30ರವರೆಗೂ ಕೂಡ ಬ್ಯಾಂಕ್ಗಳಲ್ಲಿ ಹಣ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು. ಒಂದು ಬಾರಿಗೆ 20,000 ರೂಪಾಯಿಯನ್ನ ಬದಲಿಸಿಕೊಳ್ಳಬಹುದು ಒಂದು ಬಾರಿಗೆ. ಇನ್ನು 4 ತಿಂಗಳು ನಿಮಗೆ ಕಾಲಾವಕಾಶ ಇದೆ. 120 ದಿನಗಳ ಲೆಕ್ಕವನ್ನು ಇಟ್ಕೊಂಡ್ರೆ 24 ಲಕ್ಷವನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು. ಅಂದರೆ 2000 ರೂಪಾಯಿ ನೋಟನ್ನು ಜಮಾವಣೆಯನ್ನು ಮಾಡಿಕೊಳ್ಬಹುದು. 24 ಲಕ್ಷ June 1ರಿಂದ ಲೆಕ್ಕ ಇಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನೀವು ಲೆಕ್ಕ ಇಟ್ಕೊಳ್ಳೋದಾದರೆ 25 ಲಕ್ಷದವರೆಗೂ ಡೆಪಾಸಿಟನ್ನು ಮಾಡ್ಕೊಳ್ಬಹುದು. ಇವತ್ತಿನ ಡೇಟ್ನಿಂದ ಲೆಕ್ಕ ಹಾಕ್ಕೊಳ್ಳೋದಾದರೆ ಪ್ರತಿ ದಿನಕ್ಕೆ 20,000 ರೂಪಾಯಿಯಂತೆ ನೀವೇನಾದರೂ ನಿಮ್ಮ ಬಳಿ ದುಡ್ಡಿದ್ದರೆ ಮ್ಯಾಕ್ಸಿಮಮ್ ಅಂದರೆ 25 ಲಕ್ಷದವರೆಗೂ ಕೊನೆಯ September 30ರವರೆಗೂ ನೀವು ಹಣವನ್ನು ಜಮಾವಣೆ ಮಾಡಬಹುದು. ಪ್ರತಿ ದಿನಕ್ಕೆ 20,000ದಂತೆ ಲೆಕ್ಕವನ್ನು ಇಟ್ಕೊಂಡ್ರೆ. ನನ್ನ ಸಹೋದ್ಯೋಗಿ ಶಬೀರ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಫೈನಲಿ 2000 ರೂಪಾಯಿ ನೋಟ್ ಚಲಾವಣೆಯಲ್ಲಂತೂ ಇರಲಿಲ್ಲ, ತುಂಬ ಕಡೆಗಳಲ್ಲಿ ಯಾರು ಬಳಕೆನೂ ಮಾಡ್ತಿರ್ಲಿಲ್ಲ. ಯಾರ್ಯಾರು ಉಳ್ಳವರಿದ್ರು ಅವರು ಬಳಕೆ ಮಾಡ್ಕೊಳ್ತಾ ಇದ್ರು. ಈಗ ಆ ಉಳ್ಳವರಿಗೇನೆ ಉಳಿಪೆಟ್ಟು ಬಿದ್ದಂಗಾಯ್ತಾ ಶಬೀರ್ ಅಂತ? ಖಂಡಿತವಾಗ್ಲೂ ಅರುಣ, ಆರ್ ಬಿ ಐ ಹೊರಡಿಸಿರುವ ಒಂದು ಸುತ್ತೋಲೆಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೂಡ ಉಲ್ಲೇಖಿಸಿದೆ. ಈವರೆಗೂ ಕೂಡ March 31ರವರೆಗೂ ಕೂಡ ಮಾರ್ಕೆಟ್ ಅಲ್ಲಿ ಇರುವಂತಹ 2000 ರೂಪಾಯಿ ಮುಖಬೆಲೆಯ ಕ್ವಾಂಟಿಟಿ ಎಷ್ಟು ಅಂದ್ರೆ 3.62 ಲಕ್ಷ ಕೋಟಿಯಷ್ಟು ಮಾತ್ರ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ ಇದೆ. ಅಂದ್ರೆ ಇಡೀ ಹಣದ ಮೌಲ್ಯ ಏನಿದೆ ಅದರ 10.8% ಮಾತ್ರ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ 2000 ರೂಪಾಯಿ ನೋಟು ಚಲಾವಣೆಯಲ್ಲಿದೆ ಅನ್ನುವಂತ ಸುತ್ತೋಲೆಯನ್ನ ಆರ್ ಬಿ ಐ ಹೊರಡಿಸಿರುವಂತದ್ದು. 2018ರಲ್ಲಿ ನಾವು ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಇದು 37% ಇತ್ತು. ಅಂದ್ರೆ 2018ರಿಂದ 2023ರವರೆಗೆ ಸುಮಾರು 20-22% ಅದು ಡೌನ್ ಆಗ್ತಾ ಬಂದಿರುವಂತದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬಹುದು. ಅಂದ್ರೆ ಸಾಮಾನ್ಯ ಜನರಿಗೆ 2000 ರೂಪಾಯಿ ನೋಟು ಅನ್ನುವಂಥದ್ದು ಕೈಗೆ ಸಿಗ್ತಾನೆ ಇರಲಿಲ್ಲ. ನೀವು ಯಾವುದೇ ಬ್ಯಾಂಕಿಗೆ ಹೋಗ್ಲಿ, ಎಟಿಎಂಗೆ ಹೋಗ್ಲಿ, ಎಲ್ಲೂ ಕೂಡ ಸಿಗ್ತಿರಲಿಲ್ಲ. 500 ರೂಪಾಯಿ ನೋಟುಗಳೇ ಹೆಚ್ಚು ಬಳಕೆ ಆಗ್ತಾ ಇತ್ತು. ಅದಕ್ಕೆ ಕಾರಣಗಳು ಸಾಕಷ್ಟು ಇದ್ವು. ಬಹಳಷ್ಟು ಜನ 200 ರೂಪಾಯಿ ನೋಟುಗಳನ್ನು ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಎನ್ನುವಂತ ಆರೋಪಗಳಿತ್ತು. ಹಾಗಾಗಿ ಈ ಬಾರಿ ಈ 10% ಏನಿದೆ, 10.8% ನೋಟುಗಳೇನು ಸ್ಟಾಕ್ ಆಗಿದೆ, ಅದು ಉಳ್ಳವರ ಮನೆಯಲ್ಲಿ ಇರುವಂತದ್ದು ಅಥವಾ ಬಿಸ್ನೆಸ್ ಮೆನ್ ಗಳ ಕಡೆ ಇರುವಂತದ್ದು ಕೂಡ ಮಾಹಿತಿಗಳಿರುವಂತದ್ದು. ಹೀಗಾಗಿ ಅವರಿಗೆ ಹೆಚ್ಚು ತೊಂದರೆ ಆಗಬಹುದು ಅನ್ನುವಂತಹ ಅಂದಾಜನ್ನ ಈಗ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯ ಜನರು 2000 ರೂಪಾಯಿ ನೋಟನ್ನು ಕೂಡ ಹೊಂದಲಿಕ್ಕೆ ಹೆಚ್ಚು ಇಷ್ಟಪಡ್ತಿರಲಿಲ್ಲ. ಯಾಕಂದ್ರೆ ಅದಕ್ಕೆ ಚೇಂಜ್ ಗಳು ಸಿಗ್ತಾ ಇರಲಿಲ್ಲ, ಬೇರೆ ಬೇರೆ ಕಾರಣಗಳಿಗೆ ಅಂದ್ರೆ ವಹಿವಾಟುಗಳನ್ನ ಸುಲಭವಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಆ ನೋಟನ್ನ ಹೊಂದಲಿಕ್ಕೆ ಹಿಂದೇಟನ ಕೂಡ ಹಾಕ್ತಾ ಇದ್ರು. ಉಳ್ಳವರು ಅಥವಾ ಬಿಸ್ನೆಸ್ ಮೆನ್ ಗಳು, ವ್ಯವಹಾರಸ್ಥರು, ಈ ತರದ ಜನರು ಈ ನೋಟನ್ನ ಬಳಸ್ತಾ ಇದ್ರು. ಈಗ ಅವರಿಗೆ ಒಂದಿಷ್ಟು ದೊಡ್ಡ ಪ್ರಮಾಣದ ತೊಂದರೆ ಆಗ್ಬಹುದು ಅದನ್ನ ಬದಲಿಸಿಕೊಳ್ಳಲಿಕ್ಕೆ. ಆದ್ರೆ 4 ತಿಂಗಳ ಸಮಯವನ್ನ ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿದಿನ 20,000 ರೂಪಾಯಿ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದು ಕೂಡ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಹಂತ ಹಂತವಾಗಿ ಸಮಸ್ಯೆ ಕೂಡ ಇತ್ಯರ್ಥ ಆಗುತ್ತೆ. ಜೊತೆಗೆ ಕೇವಲ 10.7% ನೋಟಿನ ಪ್ರಮಾಣ ಇರುವಂತಹ ಹಿನ್ನೆಲೆಯಲ್ಲಿ 3-4 ತಿಂಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅರುಣ್. ಓಕೆ ಶಬೀರ್, ನೀವು ಹೇಳ್ತಾ ಇದ್ದಿದ್ ಮಾತು ಮಜವಾಗಿದೆ. ಒಂದ್ ಕಡೆಗೆ ಉಳ್ಳವರದ್ದು ಕಿತ್ಕೊಳ್ತಾ ಇದೀವಿ, ಶ್ರೀಮಂತರ ಬಿಸ್ನೆಸ್ ರದ್ದೆಲ್ಲ ಅಂತೇಳಿ, ಬಟ್ ಅವ್ರ ಮೇಲಿರೋ ಆರೋಪನೇ BJP ಮೇಲೆ ಇವರೆಲ್ಲ ಶ್ರೀಮಂತರ ಪರವಾಗಿರೋರು ಅಂತ ಹೇಳಿ. ಶ್ರೀಮಂತರಿಗೆ ಯಾಕ್ರಿ ತೊಂದರೆ ಕೊಡ್ತಾರೆ ಅಂತ ಈಗ ನೋಡಬೇಕು. ಈ ಮೂಲಕವಾಗಿ ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ ಅಂತೇಳಿ. ಧನ್ಯವಾದಗಳು ಶಬೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಈಗ ಬಿಗ್ ಬ್ರೇಕಿಂಗ್ ಏನು ಅಂತಂದರೆ, September 30ರವರೆಗೂ ಮಾತ್ರ 2000 ರೂಪಾಯಿ ನೋಟನ್ನು ಬ್ಯಾಂಕ್ಗಳಿಗೆ ಜಮಾವಣೆ ಮಾಡೋಕ್ಕೆ ಅವಕಾಶ ಇದೆ. October 1ರಿಂದ 2000 ರೂಪಾಯಿ ನೋಟ್ ಅಮಾನತ್ತಾಗುತ್ತೆ, ಚಾಲ್ತಿಯಲ್ಲಿ ಇರೋದಿಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ 2000 ರೂಪಾಯಿ ನೋಟಿಗೆ. ಸೊ ದೇಶದಲ್ಲಿ 5ನೇ ವರ್ಷಕ್ಕೆ 2000 ರೂಪಾಯಿ ಪಿಂಕ್ ನೋಟ್ ವಾಪಸ್ ಪಡೆಯಲಾಗಿದೆ. 2018ರಲ್ಲಿ 6.73 ಲಕ್ಷ ಕೋಟಿ ಚಲಾವಣೆಯಲ್ಲಿದ್ದಂಥ ಹೊಸ ನೋಟು ಈಗ ಸದ್ಯ 3.62 ಲಕ್ಷ ಕೋಟಿ ಚಲಾವಣೆಯಲ್ಲಿದೆ. ಅರ್ಧಕ್ಕರ್ಧ ಖಾಲಿ, ಎಲ್ಲೋಯ್ತು? ಶೇಕಡ 10.8% ಮಾತ್ರ ಚಲಾವಣೆ ಇರುವಂತಹ ನೋಟುಗಳು. 2000 ರೂಪಾಯಿ ನೋಟ್ ವಾಪಸ್ನಿಂದ ಕಪ್ಪು ಕುಳಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ. ಸೊ ದೇಶದಲ್ಲಿ 5ನೇ ವರ್ಷಕ್ಕೆ 2000 ರೂಪಾಯಿ ಪಿಂಕ್ ನೋಟ್ ಬ್ಯಾನ್ ಕ್ಲೋಸ್.